ಇರ್ತೀರ, ಜಿಮ್ಗೆ ಹೋಗ್ತಾ ಇರ್ತೀರ ಅನ್ಸುತ್ತೆ. ಸೊ ಇನ್ ಕೇಸ್ ನೀವು ವರ್ಕೌಟ್ ಮಾಡ್ತಾ ಇದ್ರೆ, ಸೊ ಆ ವರ್ಕೌಟ್ನ ನೀವು ಲಾಗ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಸೊ ಲಾಗ್ ಅಂದ್ರೆ ಏನು, ಲಾಗ್ ಬುಕ್ ಏನಕ್ಕೆ ಮೇಂಟೈನ್ ಮಾಡಬೇಕು, ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲಾಗ್ ಬುಕ್ ಅಂದ್ರೆ ಏನು, ಅದು ನೀವು ಏನ್ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್, ಈಗ ಮಂಡೇ ನೀವು ಹೋಗ್ತಿದ್ದೀರ ಅಂದ್ರೆ, ಸೊ ಮಂಡೇ ನೀವೀಗ ಚೆಸ್ಟ್ ಎಕ್ಸಸೈಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಚೆಸ್ಟ್ ಎಕ್ಸಸೈಸ್ ಯಾವ್ಯಾವ ಎಕ್ಸಸೈಸ್ ಎಲ್ಲ ಮಾಡಕ್ ಹೋಗ್ತಾ ಇದೀರಾ, ಸೊ ಯಾವ್ಯಾವ ಎಕ್ಸಸೈಸ್ ಎಲ್ಲ ಮಾಡಬೇಕು, ಸೊ ಎಷ್ಟು ವೆಯ್ಟ್ ಅನ್ನೋದನ್ನ ನೀವು ಲಿಫ್ಟ್ ಮಾಡ್ತೀರಾ, ಈಗ ಫ್ಲಾಟ್ ಬೆಂಚ್ ಪ್ರೆಸ್ಗೆ ಎಷ್ಟು ವೆಯ್ಟ್ ತಗೊಂತಾ ಇದೀರಾ, ಇಲ್ಲ ಇನ್ಕ್ಲೈನ್ಡ್ ಬೆಂಚ್ ಪ್ರೆಸ್ಗೆ ಎಷ್ಟು ವೆಯ್ಟ್ ತಗೊಂತಾ ಇದೀರಾ. ಸೊ ಈ ತರ ನೀವು ಎಲ್ಲ ಏನೇನೆಲ್ಲ ಮಾಡ್ತೀರಾ ಅನ್ನೋದನ್ನ ಆ ಒಂದು ದಿನದಲ್ಲಿ ನೀವು ಲಾಗ್ ಅಲ್ಲಿ ಎಂಟರ್ ಮಾಡಿದ್ರೆ ಒಂದು ಚಿಕ್ಕ ಬುಕ್ ತರ ನೀವು ಕ್ಯಾರಿ ಮಾಡ್ಬೋದು. ಸೊ ಆ ತರ ಒಂದು ಚಿಕ್ಕ ಬುಕ್ ಕ್ಯಾರಿ ಮಾಡಿ ಅದನ್ನು ಬರೆಯೋದ್ರಿಂದ ಏನಾಗ್ತದೆ, ಮೆಂಟಲಿ ನೀವು ಪ್ರಿಪೇರ್ ಆಗ್ತೀರ, ಇವತ್ತು ನಾನು ಜಿಮ್ಗೆ ಹೋಗಿ ನಾನು ಈ ಒಂದು ಕೆಲಸಗಳೆಲ್ಲ ಮಾಡ್ತೀನಿ, ಸೊ ನಾಳೆ ನಾನು ಇದೆಲ್ಲ ಮಾಡ್ತೀನಿ, ಎಂಟೈರ್ಗೆ ನಿಮಗೆ ಒಂದು ವೀಕ್ಗೆ ಬೇಕಾಗಿರುವ ಲಾಗ್ ನೀವು ಪ್ರಿಪೇರ್ ಮಾಡಿದ್ದೀರಾ ಅಂದರೆ, ಸಂಡೆ ಕುಟ್ಕೊಂಡು ಮಾಡಿದ್ದೀರಾ ಅಂದರೆ, ಸೊ ನೆಕ್ಸ್ಟ್ ವೀಕ್ ಫುಲ್ಲಾಗಿ ನೀವು ಅದನ್ನು ಕಂಪ್ಲೀಟ್ ಮಾಡೋದ್ರಲ್ಲಿ ನಿಮ್ಮ ಮೈಂಡ್ ಸೆಟ್ ಅನ್ನೋದು ಫಿಕ್ಸ್ ಆಗಿರುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ನ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಮಾಡಿರ್ತೀರ. ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ಪ್ರೋಗ್ರೆಸಿವ್ ಓವರ್ಲೋಡ್ ಅನ್ನೋದನ್ನು ನೀವು ಮಾನಿಟರ್ ಮಾಡ್ಬೋದು. ಸೊ ಫಸ್ಟ್ ವೀಕ್ ನೀವು ಒಂದು 15 kg ಬೆಂಚ್ ಪ್ರೆಸ್ ಮಾಡಿದ್ದೀರಾ ಅಂದರೆ, ನೆಕ್ಸ್ಟ್ ವೀಕ್ ನೀವು ಅದನ್ನು 17.5 kg ಇನ್ಕ್ರೀಸ್ ಮಾಡ್ಬೋದು, ಅದಕ್ಕೆ ನೆಕ್ಸ್ಟ್ ವೀಕ್ ನೀವು ಅದನ್ನು 20 kg ಇನ್ಕ್ರೀಸ್ ಮಾಡ್ಬೋದು. ಸೊ ಈ ಥರ ಪ್ರೋಗ್ರೆಸಿವ್ ಓವರ್ಲೋಡಿಂಗಲ್ಲಿ ನೀವು ಸ್ಟ್ಯಾಂಡರ್ಡ್ ಆಗಿ ಇರ್ತೀರ. ಸೊ ಇದನ್ನು ನೀವು ಬುಕ್ಕಲ್ಲೇ ಮಾಡಬೇಕಂದ್ರೆ ಏನೂ ಇಲ್ಲ, ಸೊ ಬುಕ್ಕಲ್ಲಿ ಮಾಡಿದ್ರೆ ಬೆಸ್ಟ್ ನನ್ನ ಪ್ರಕಾರ. ಓಕೆ, ಸೊ ನೀವು ಜಿಮ್ಗೆ ತಗೊಂಡು ಹೋಗಬೇಕು ಅಂದರೆ ತಗೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆದ ಒಂದು ವಿಷಯ, ಸೊ ಈ ಥರ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನು ಪಾಸಿಬಲೇ ಇಲ್ಲ ಅಂದರೆ ನೀವು ಫೋನಲ್ಲಿ ಕೂಡ ಇದನ್ನು ಲಾಗ್ ಮಾಡ್ಕೊಬೋದು. ಜಸ್ಟ್ ನೀವು ನಿಮ್ಮ ಒಂದು ಫ್ರೆಂಡ್ಸ್ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ, ಸೊ ಅಲ್ಲಿ ಲಾಗ್ ಮಾಡಿಕೊಂಡೇ ಹೋಗಿ ಅಲ್ಲಿ ಜಸ್ಟ್ ಬರ್ಕೊಂಡೇ ಹೋಗಿ. ಸೊ ಇದರಿಂದ ಜಾಸ್ತಿ ವಿಷಯಗಳು ನೀವು ನೆಕ್ಸ್ಟ್ ವರ್ಕೌಟ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಏನಪ್ಪ ಮಾಡ್ತಾ ಇದ್ದೀವಿ, ಹೆಂಗೆ ಹೋಗ್ತಾ ಇದೆ ನಮ್ಮ ಟ್ರೈನಿಂಗ್ ಅನ್ನೋದು ಗೊತ್ತಾಗುತ್ತೆ. ಇನ್ನೂ ಜಾಸ್ತಿ ವೀಡಿಯೋಸ್ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಅಂಟಿಲ್ ದೆನ್ ಸ್ಟೇ ಫಿಟ್ ಆ್ಯಂಡ್ ಸ್ಟೇ ಹೆಲ್ತ್.